ನಮಸ್ತೆ ವೀಕ್ಷಕರೇ, ಆರ್ ಎಂ ವಿ ಶ್ರೀವಿನಾಯಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವನ್ನ ಟೊಮಾಟೊ ಗೊಜ್ಜು ಹೆಂಗೆ ಮಾಡೋದು ತೋರಿಸ್ತೀನಿ. ಬೇಕಾಗಿರೋ ಪದಾರ್ಥಗಳು: ಟೊಮಾಟೊ 1 ಸ್ಪೂನ್, ಸಾಂಬಾರ್ ಪುಡಿ ಮನೆಯಲ್ಲಿ ಮಾಡಿರುವಂಥದ್ದು, ಬೆಳ್ಳುಳ್ಳಿ ಜಜ್ಜಿರೋದು 1-5 ಎಳೆಸು, ಒಗ್ಗರಣೆಗೆ ಸಾಸಿವೆ 1-3, ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಹಾಕಿದ್ರೆ, ಕರಿಬೇವು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಕೊಬ್ಬರಿ. ಬನ್ನಿ, ಮಾಡೋ ವಿಧಾನ ನೋಡೋಣ. ಎಣ್ಣೆ ಸ್ಟವ್ ಹಚ್ತಾ ಇದ್ದೀನಿ. ಬಾಣಲಿ ಇಡ್ತಾ ಇದ್ದೀನಿ. ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಸೇರಿಸ್ತಾ ಇದೆ. ಈರುಳ್ಳಿ ಸೇರಿಸ್ತಾ ಇದೆ. ಇವಾಗ ಕರಿಬೇವು, ಮೆಣಸಿನ್ಕಾಯಿ ಸೇರಿಸ್ತಾ ಇದೆ. ಬೆಳ್ಳುಳ್ಳಿ, ಚೆನ್ನಾಗಿ ಇವೆಲ್ಲ ಫ್ರೈ ಆಗಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮಟ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೀರಿನಾಂಶ ಎಲ್ಲ ಸ್ವಲ್ಪ ಹೀರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಹಿಡಿದು. ಒಂದು ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ. ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ. ನೀರು ಹಾಕ್ದಿರಾ, ಸ್ವಲ್ಪ ತಂಗೆ ಕುದಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಬೇಕಾದ್ರೆ ನೀರು ಹಾಕೋಣ. ಸ್ವಲ್ಪ ತಂಗೆ ಕುದಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಟೊಮೆಟೊ ಎಲ್ಲ. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ನಾವು. ಇವಾಗ ಕೊನೆಯಲ್ಲಿ ಕೊಬ್ಬರಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೇವೆ. 5-10 ನಿಮಿಷ ಕುದಿದ್ರೆ ಸಾಕು. ಕುದಿ ಬಂದರೆ ಟೊಮಾಟೊ ಗೊಜ್ಜು ರೆಡಿ ಆಯಿತು. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ಎಲ್ಲದಕ್ಕೂ ತುಂಬ ಟೇಸ್ಟಿ ಆಗಿರ್ತದೆ ವೀಕ್ಷಕರೇ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.